ರೇವಣ್ಣ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದೆ ಎಸ್ಐಟಿ. ಪೊಲೀಸ್ನವ್ರಿಗೆ ಕೇಳಿದೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೈಲ್ ಮೂವ್ ಮಾಡಿದ್ರಂತೆ, ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ ಆಂಟಿಸಿಪೇಟರಿ ಬೈಲ್ ಸಿಕ್ಕಲಿಲ್ಲ, ವಜಾಗೋಯ್ತು ಅವ್ರ ಆಂಟಿಸಿಪೇಟರಿ ಬೈಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ, ಇಲ್ಲಿ ಬಂದ್ಬಿಟ್ಟಿದ್ದೆ, ಪೊಲೀಸ್ನವ್ರ ಜೊತೆ ಮಾತಾಡಿ. ಸರ್, ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜ್ ಅವರ ಮಾತನ್ನ ಹೇಳ್ತಿದ್ದಾರೆ ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ ಅಂತಾರೆ. ಪುಟ್ಟರಾಜ್ ಅವರು ಮಾಜಿ MLA ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಪುಟ್ಟರಾಜ್ ಮಾಜಿ MLA ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆ ಅವರು ಲೈರ JDS ಲೈರ ಅವರು ಪ್ರಜ್ವಲ್ ರೇವಣ್ಣ ಮಾತಾಡ್ತೀರಿ ಪೊಲೀಸ್ ಜೊತೆ ಮಾತಾಡ್ತಾರೆ ಜಾರಿ ಆಗ್ತಾ ಇದೆ ಸರ್.